ಕಲುಷಿತ ನೀರು ಮಿಕ್ಸ್ ಆಗಿ ಅದು ಜಾತ್ರೆ ಉತ್ಸವ ಏನೋ ಇತ್ತು ಅಂತೇಳಿ ಅದೆಲ್ಲ ಸುಮಾರು 100 ಜನಕ್ಕೂ ಹೆಚ್ಚು ಅಫೆಕ್ಟ್ ಆಗಿದೆ. ಅದರಲ್ಲಿ ಈಗಾಗಲೇ ಸುಮಾರು 30-40 ಜನ ತುಮಕೂರು ಆಸ್ಪತ್ರೆಗೆ ಅಡ್ಮಿಟ್ ಆಗಿದೆ. ನಾನು ಕೂಡ ಹೋಗಿ ಅಲ್ಲಿ ಇಬ್ಬರು 72-76 ವರ್ಷ ವಯಸ್ಸಿನ ಅವರು ಇಬ್ಬರು ತೀರ್ಕೊಂಡಿದ್ದಾರೆ. ಮಿಕ್ಕವರಿಗೆಲ್ಲ ಟ್ರೀಟ್ಮೆಂಟ್ ಮಾಡಿದ್ದಾರೆ, ಅವರೆಲ್ಲರೂ ಕೂಡ ಸರಿಯಾಗಿದ್ದಾರೆ. ಇದು ಈಗಾಗಲೇ ಅಲ್ಲಿ ಅಧಿಕಾರಿಗಳು ಯಾರಿದ್ರು ಅವರು ಬಿ ಡಿ ಓ ಅವರು ಮತ್ತು ಗ್ರಾಮ ಪಂಚಾಯಿತಿಯವರು ಅವರಿಗೆಲ್ಲ ಸಸ್ಪೆಂಡ್ ಮಾಡಿದ್ದಾರೆ. ಆದರೆ ಅದನ್ನು ಇಮಿಡಿಯೇಟಾಗಿ ಆ್ಯಕ್ಷನ್ ಮಾಡಿದ್ದಾರೆ ಮತ್ತು ಅದಕ್ಕೆ ಯಾವ ರೀತಿಯಲ್ಲಿ ಅವ್ರು ಬೇರೆ ಇನ್ನೇನೋ ಕಾರಣ ಕೊಡ್ತಾರೆ. ಊರನ್ನ ಮೇಲೆ ಅಲ್ಲೆಲ್ಲೋ ಬೆಟ್ಟದ ಮೇಲಿಂದ ಏನು ನೀರು ತೊಗೊಂಡು ಬಂದು ತಂಬಿಟ್ಟು ಅಂತ ಮಾಡ್ತಾರೆ ನೋಡ್ತಾರೆ. ಆ ತಂಬಿಟ್ಟು ಮಾಡಿ ಕೊಟ್ಟರು ಎಲ್ಲ ಅದರಲ್ಲಿ ಏನಾದರೂ ಆಗಿರ್ಬೋದು ಅಂತ ಅದೆಲ್ಲ ಪರಿಶೀಲನೆ ಮಾಡ್ತಿದ್ದಾರೆ. ಸರ್, ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆ, ಅವರ ಪೊಲೀಸರ ನಡೆ ಸಾರ್ವಜನಿಕ ಆಕ್ರೋಶ ಪೊಲೀಸ್ ರೋಡೆಲ್ಲ ಬ್ಲಾಕ್ ಮಾಡ್ತಾ ಇದ್ದಾರೆ, ಸ್ಕೂಲ್ ವ್ಯಾನ್ಗಳು ಹೋಗೋದು ದಾರಿ ಇಲ್ಲ, ಸಾರ್ವಜನಿಕ ಹೋಗೋಕ್ಕೆ ದಾರಿ ಇಲ್ಲ, ಆಂಬ್ಯುಲೆನ್ಸ್ ಹೋಗೋಕ್ಕೂ ಬಿಡ್ತಾ ಇಲ್ಲ, ಆಮೇಲೆ ದರ್ಶನ್ ವಾಕ್ ಮಾಡೋದಕ್ಕೆ ಶಾಮಿಯನ್ನು ಹಾಕಿದ್ದಾರೆ ಅಂತ ಮಾತಾಡಿದ್ರು. ನೋಡಿ, ಅವ್ರಿಗೆ ಹೇಳೋಣ ಪೊಲೀಸ್ನವರಿಗೆ ಸರಿಯಾಗಿ ಸಾರ್ವಜನಿಕ ದೃಷ್ಟಿಯಿಂದ ಏನಾಗಬೇಕು ಅದನ್ನು ಮಾಡಿ ಅಂತ ಹೇಳ್ತೇನೆ. ಆದರೆ ಅವರು ಇನ್ವೆಸ್ಟಿಗೇಷನ್ ಮಾಡೋದಕ್ಕೂ ಕೂಡ ನಾವು ಅವರಿಗೆ ಫ್ರೀಯಾಗಿ ಬಿಡಬೇಕು. ಯಾರು ಕೂಡ ಅಪರಾಧಿನ ಕರ್ಕೊಂಡು ಬಂದು ಬಿರಿಯಾನಿ ಊಟ ಕೊಟ್ಟು ಆಮೇಲಿಂದ ಅವರಿಗೆಲ್ಲ ರಾಜಾತಿಥ್ಯ ಕೊಡೋದಕ್ಕೆ ಸಾಧ್ಯ ಇಲ್ಲ. ಅದನ್ನು ಮಾಡೋದಿಲ್ಲ, ಮಾಡಿಕೊಡ್ದು. ಆ ಥರದ್ದು ಇಲ್ಲ ಅಂತ ಹೇಳಿ ಅವರು ನಾನು ವಿಚಾರಿಸ್ತಾ ಅವೆಲ್ಲ ಮೊನ್ನೆ ಹೇಳಿದಾಗ ನಾನು ವಿಚಾರ ಮಾಡಿದೆ, ಏನು ರೀ ಈ ರೀತಿಯೆಲ್ಲ ಹೇಳ್ತಾ ಇದ್ದಾರೆ ನಮ್ಮ ಮಾಧ್ಯಮ ಸ್ನೇಹಿತರೆಲ್ಲ ಈ ರೀತಿ ಹೇಳ್ತಾ ಇದ್ದಾರಪ್ಪ ಏನು ಅಂತ ಕೇಳಿದಾಗ, ಇಲ್ಲ ಸರ್ ನಾವು ಹಂಗೆಲ್ಲ ಮಾಡಿಲ್ಲ, ಮಾಡೋದು ಇಲ್ಲ. ಅವರಿಗೆ ಬೇರೆ ಎಲ್ಲ ಅಪರಾಧಿಗಳು ಹೇಗೆ ಟ್ರೀಟ್ ಮಾಡಬೇಕು ಅವರನ್ನು ಹಾಗೆ ಟ್ರೀಟ್ ಮಾಡ್ತೀವಿ, ಅದರಲ್ಲಿ ಯಾವುದೇ ಮುಲಾಜಿಲ್ಲ ಅಂತ ಹೇಳಿದರು. ಅದರಿಂದ ಅವರಿಗೆ ಫ್ರೀಯಾಗಿ ಅವ್ರು ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಬಿಡೋಣ ಅಂತ ಅನಿಸುತ್ತೆ. ಸರ್, ಸಾರ್ವಜನಿಕರು ಏನಾದರೂ ಅದೆಲ್ಲ ಏನೂ ಇಲ್ಲ, ನಾನು ಕೇಳಿದೆ ಕಮಿಷನರ್ಗೂ ಕೇಳಿದೆ, ಅದೆಲ್ಲ ಆ ರೀತಿ ಏನೂ ಇಲ್ಲ ಅಂತ ಹೇಳಿ. ಕಂಪ್ಲೇಂಟ್ ಕೊಡೋದಕ್ಕೆ ಒಳಗಡೆ ಬರ್ತದೆ ಸರ್, ಸಾರ್ವಜನಿಕ ಪಾಸ್ಪೋರ್ಟ್ ವೆರಿಫಿಕೇಶನ್ ಬರೋದು ಅದನ್ನು ಸಮಸ್ಯೆ ಆಗ್ತಿದೆ ಅಂತ ಕಂಪ್ಲೇಂಟ್ ಮಾಡ್ತಿದ್ದಾರೆ. ಹೇಳ್ತೀನಿ ಅದನ್ನೆಲ್ಲ ಮಾಡೋಕ್ಕೆ. ಯಡಿಯೂರಪ್ಪನವ್ರ ಮೇಲೆ ಬಂಧನ ವಾರಂಟ್ ಜಾರಿ ಆಗಿದೆ, ಅವರಿಗೆ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ಅವರಿಂದ ಮಾಹಿತಿಗಳು ತೊಗೊಂಡು ಆಮೇಲೆ ಮುಂದೆ ಕಾನೂನು ಪ್ರಕಾರ ಏನು ಕ್ರಮ ತಗೊಳ್ಬೇಕು ತಗೊಳ್ತಾರೆ. ಹೇಳ್ತಾರೆ ಅವ್ರು ಹೇಳ್ಬೇಕಲ್ಲ, ಅದನ್ನೇ ಹೇಳ್ಬೇಕು ಅವ್ರು, ಬೇರೆ ಏನು ಹೇಳಕ್ಕಾಗುತ್ತೆ. ಇನ್ವೆಸ್ಟಿಗೇಷನ್ ಅಂತ ಎಲ್ಲ ಈಗ ಎಫ್ ಎಸ್ ಎಲ್ಗೆ ಅವರು ಕಳಿಸಿದ್ರು, ಅದನ್ನೆಲ್ಲ ರಿಪೋರ್ಟ್ಸ್ ಎಲ್ಲ ಬರಬೇಕಲ್ಲ, ಅದನ್ನೆಲ್ಲ ಮಾಡಿ ಆ ಪ್ರೊಸೀಜರಲ್ಲಿ ಏನು ಮಾಡಬೇಕು. ಯಾಕೆಂದರೆ ಅವರು ದೊಡ್ಡವರಿದ್ದಾರೆ, ವಿ ಐ ಪಿ ಇದ್ದಾರೆ ಅಂತ ಹೇಳಿ ಅವರಿಗೆಲ್ಲ ಎಲ್ಲವನ್ನು ಕೂಡ ಅವರು ಪರಿಶೀಲನೆ ಮಾಡಿ ಆನಂತರ ಮುಂದುವರಿಬೇಕು. ಏಕಾಏಕಿಯಾಗಿ ಒಂದು ವೇಳೆ ತಪ್ಪಾದರೆ ಪೊಲೀಸ್ನವ್ರ ಮೇಲೆ ಬರುತ್ತಲ್ಲ. ಬೆಂಗಳೂರಲ್ಲಿ ಕಾಣ್ತಾಳೆ ಮಾಹಿತಿ ಇದೆ ಸರ್, ಏನೋ ಡೆಲ್ಲಿಗೆ ಹೋಗಿದ್ದಾರೆ ಅಂತೇಳಿ ಅವರೇ ಹೇಳಿದ್ದಾರೆ. ಡೆಲ್ಲಿಗೆ ಹೋಗ್ತಾ ಇದ್ದೀನಿ, 17ನೇ ತಾರೀಖು ಏನೋ ಬರ್ತೀನಿ ಅಂತ ಹೇಳಿದ್ದಾರೆ ಅಂತೇಳಿ ಹೇಳಿದರು. ಈಗ ವಾರಂಟ್ ಆಗಿದೆ, ಅವರು ಬೇಗ ಬಂದರೆ ಒಳ್ಳೆಯದು. ಅವ್ರು ಯಾಕೆ ಇದಕ್ಕೆ ಇನ್ವಾಲ್ವ್ ಆಗ್ತಾರೆ, ಸುಮ್ಮನೆ ಕತೆ ಕಟ್ಟಿದ್ರೆ ಏನು ಪ್ರಯೋಜನ ಇಲ್ಲ. ಅವ್ರು ಯಾಕೆ ಯೋಚನೆ ಇದಕ್ಕೆ ಇನ್ವಾಲ್ವ್ ಆಗ್ತಾರೆ ಹೇಳಿ. ಇದು ನಮ್ಮಲ್ಲಿ ಇಲ್ಲಿನ ಸಮಸ್ಯೆ, ಅವರೆಲ್ಲ ಏನು ಇನ್ವಾಲ್ವ್ ಆಗಬೇಕು. ಒತ್ತಡ ಏನಾದ್ರು ಇದೆಯಾ ಸರ್? ಯಾವುದೂ ಇಲ್ಲ.